ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹೇಳಲು ಹೊರಟ ವಿಷಯವೆಂದರೆ ಪುಟ್ಟ ಹಿತನುಡಿಗಳಲ್ಲಿ ಮಹಾನ್ ವ್ಯಕ್ತಿಗಳ ಮಹತ್ವ. ಕೆಲವು ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದ ಬದುಕಿನಲ್ಲಿ ಬಡತನದಿಂದ ಬದುಕು ಸಾಗಿಸಿ ಸಾಧನೆ ಮೆಟ್ಟಿಲೇರಿದವರು ಅನೇಕರು ಅಲ್ವಾ. ತಮ್ಮ ಬದುಕಿನ ಪಾಠದಿಂದ ಮಹಾನ್ ವ್ಯಕ್ತಿಗಳು ಕೆಲವು ಮಾಣಿಕ್ಯದ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಅಂಥ ಮಹಾನ್ ವ್ಯಕ್ತಿಗಳಲ್ಲಿ ಹಲವರು. ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ, ಒಬ್ಬ ಬಡ ಮರ ಕತ್ತರಿಸೋ ಕೂಲಿಕಾರ ಮಗ ನಾನು, ತರಗತಿಯ ಕೊನೆ ಬೆಂಚ್ ನನ್ನ ಜಾಗ, ನನ್ನ ಗೆಳೆಯರೆಲ್ಲ ಆಡ್ಕೊಳ್ಳೋರು ದಡ್ಡ ದಡ್ಡ ಅಂತ. ಆದರೆ ಆ ಗೆಳೆಯರೆಲ್ಲ ಈಗ ದೊಡ್ಡ ಕಂಪ್ನಿಗಳಲ್ಲಿ ಇಂಜಿನಿಯರ್ಸ್. ಆದರೆ ನಾನು ಆ ಎಲ್ಲ ಕಂಪ್ನಿಗಳಿಗೆ ಓನರ್. ಕೇವಲ ವಿದ್ಯೆ ಜೀವನವಲ್ಲ. ಈ ಮಾತನ್ನು ಯಾರು ಹೇಳ್ತಾರೆ ಅಂತಂದರೆ ಬಿಲ್ ಗೇಟ್ಸ್ ಹೇಳ್ತಾನೆ. ಬಿಲ್ ಗೇಟ್ಸ್ ಇನ್ನೊಂದು ಮಾತನ್ನು ಹೇಳ್ತಾರೆ, ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು. ಅಂದರೆ ತಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ಸಾಧನೆಯ ಮೆಟ್ಟಿಲೇರಿ ಮೇಲಕ್ಕೆ ಬರ್ತಾರೆ, ಅವರ ಜೀವನದ ಮಹತ್ವವನ್ನು ಕೆಲವು ಪುಟ್ಟ ಸಾಲುಗಳಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಬಿಲ್ ಗೇಟ್ಸ್ ಅವರು. ಇನ್ನೊಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ, ಎಷ್ಟೇ ಕಷ್ಟ ಬಂದರೂ ನಾನು ಕುಸಿಯುವುದಿಲ್ಲ, ಹೆದರಿ ಓಡುವುದಿಲ್ಲ, ಏಕೆಂದರೆ ನಾನು 100 ಸಲ ಗೆದ್ದವನಲ್ಲ, 1000 ಸಲ ಸೋತವನು. ಇದನ್ನು ಯಾರು ಹೇಳ್ತಾರೆ ಅಂದರೆ ಅಬ್ರಹಾಮ್ ಲಿಂಕನ್ ಹೇಳ್ತಾನೆ. ಇದೇ ರೀತಿ ಅನೇಕ ಮಹಾನ್ ವ್ಯಕ್ತಿಗಳು ಕೂಡ ಹಲವು ಮಾತುಗಳಲ್ಲಿ ಹಲವು ಮಹತ್ವಗಳನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಬದುಕಿನ ಸಾರವನ್ನು ಈ ಕೆಲವು ಹಿತನುಡಿಯಲ್ಲಿ ವ್ಯಕ್ತಪಡಿಸಿ ಇತರರಿಗೆ ಈ ಹಲವು ಮಹಾನ್ ವ್ಯಕ್ತಿಗಳು ಮಾದರಿಯಾಗಿದ್ದಾರೆ ಅಲ್ವಾ ಸ್ನೇಹಿತರೆ.